ಆಯುರ್ವೇದ ಸತ್ವರಜಸ್ಸು ತಮಸ್ಸಿನ ಮೇಲೆ ವಾತ ಪಿತ್ತ ಕಫ ಅನ್ನೋದು ಕೂಡ ಇದರ ವಿವಿಧ ಕಾಂಬಿನೇಷನ್ಗಳ ಮೇಲೆ ಬರುತ್ತೆ. ಸಾವಿನ ನಂತರ ನಾವು ಏನಾಗ್ತೀವಿ ಅಂತ ಅನ್ನೋದು, ಸಾವಿನ ಕ್ಷಣದಲ್ಲಿ ನಮ್ಮಲ್ಲಿ ಸತ್ವ ಇತ್ತ, ರಜಸ್ಸಿತ್ತ, ತಮಸ್ಸಿತ್ತ ಪ್ರಧಾನವಾಗಿ ಅನ್ನೋದನ್ನು ಅವಲಂಬಿಸಿದೆ ಅಂತ ಹೇಳ್ತಾನೆ. ಈಗ ಸತ್ವ ಪ್ರಧಾನ ಆಗಿ ಹಾಗೇನಾದರೂ ಆದರೆ ಅವನು ಯೋಗಿಗಳ ನಡುವೆ ಹುಟ್ಟಬಹುದು. ರಜಸ್ಸು ಸಾಯುವಾಗ ರಜಸ್ಸು ಹೆಚ್ಚಿದೆ ಅಂತ ಅಂದರೆ ಕ್ರಿಯಾಶೀಲರ ನಡುವೆ ಹುಟ್ಟಿಸತ್ತೆ ಅದು. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜನಗರ, ಬೆಂಗಳೂರು. ನಮಸ್ಕಾರ ಸ್ನೇಹಿತರೆ, ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ರಹಸ್ಯಗಳನ್ನ ತಿಳಿಸ್ಕೊಡೋದಕ್ಕೆ, ವಿಷದವಾಗಿ ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸರ್. ಸರ್, ನಿಮಗೆ ಸ್ವಾಗತ, ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ತೆ. ನಾವು ಮಹಾಭಾರತ ರಹಸ್ಯಗಳಲ್ಲಿ ಗೀತಪರ್ವ ಈ ಅಧ್ಯಾಯದಲ್ಲಿದ್ದೀವಿ. ಗೀತಪರ್ವ ಅಧ್ಯಾಯ ಶುರುವಾಗಿ ಆಲ್ರೆಡಿ 13 ಅಧ್ಯಾಯಗಳೇ ಕಳೆದು ಹೋಗಿವೆ, ಸಂಚಿಕೆಗಳು ಕಳೆದು ಹೋಗಿವೆ. ಸೊ 14 ಅಧ್ಯಾಯದಲ್ಲಿದ್ದೀವಿ, ಗೀತಪರ್ವದ 14 ಅಧ್ಯಾಯ. ಅದುವೇ ಗುಣತ್ರಯ ವಿಭಾಗ ಯೋಗ. ಈ ಅಧ್ಯಾಯದಲ್ಲಿದ್ದೀವಿ. ಎರಡು ಸಂಚಿಕೆಗಳು ಈಗ ಆಲ್ರೆಡಿ ಮಾಡಿದ್ವಿ, ಮೂರನೇ ಸಂಚಿಕೆ ಅಂದರೆ ಈ ಒಂದು ಅಧ್ಯಾಯದ ಮೂರನೇ ಸಂಚಿಕೆ. ಸರ್, ಸತ್ವ ರಜಸ್ಸು ತಮಸ್ಸುಗಳ ಬಗ್ಗೆ ವಿವರಿಸ್ತಾ ಇದ್ದ ಕೃಷ್ಣ. ನಮ್ಮ ದೇಹದಲ್ಲಿ ಯಾವುದು ಹೆಚ್ಚಿದ್ದಾಗ ಯಾವ ಥರ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನು ಹೇಳ್ದ. ಅಂದರೆ ಎರಡು ಥರ, ಈಗ ವರ್ತನೆಗಳ ಮೂಲಕ ಅದನ್ನು ಅರ್ಥ ಮಾಡ್ಕೊಳ್ಳೋದು ಅನ್ನೋ ತರಹದಲ್ಲಿ ಹೇಳ್ದ. ಅದು ಭಾಳ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಈಗ ಏನನ್ನಾದರೂ ತಿಳ್ಕೊಳ್ಳುವಾಗ ಪರಿಣಾಮವನ್ನು ಅವಲಂಬಿಸಿ ತಿಳ್ಕೊಳ್ಳೋದಿದೆಯಲ್ಲ, ಅದು ಸುಲಭ ಅಂತ. ಅಂದರೆ ಈ ಥರ ಕಾಣಿಸಿಕೊಳ್ತಾ ಇರೋದರಿಂದ ಇದಿದೆ ಅಂದರೆ ಆ ಕಾಣಿಸ್ಕೊಳ್ಳೋದು ನಮಗೆ ಬೇಗ ಸುಲಭವಾಗಿ ಗೊತ್ತಾಗುತ್ತೆ. ಓಕೆ. ಅಂದರೆ ನಿನಗೆ ನಿನ್ನಲ್ಲಿ ಈ ಥರ ಒಂದು ಚಟುವಟಿಕೆ ಇದೆ ಅಂದರೆ ರಜಸ್ ಜಾಸ್ತಿ ಇದೆ ಅಂತ ಅರ್ಥ. ಈ ಥರ ಬಂದಾಗ ಆ ರಜಸ್ ಕಾಣಿಸಲ್ಲ ನಮಗೆ. ಈ ಸತ್ವ ರಜಸ್ಸು ತಮಸ್ಸು ಅಂತ ಇಲ್ಲಿ ಹೇಳ್ತಾ ಇದೆಯಲ್ಲ, ಅದು ವಸ್ತು ರೂಪದಲ್ಲಿಲ್ಲ ಅದು. ಅದು ಹಾಗಾಗಿ ಅದನ್ನು ನಾವು ಗುರುಸ್ಕೊಳ್ಳೋದಕ್ಕಾಗೋದಿಲ್ಲ. ನಮಗೆ ವಸ್ತು ರೂಪದಲ್ಲೋ ಕ್ರಿಯಾರೂಪದಲ್ಲೋ ಇದ್ದಾಗ ಮಾತ್ರ ಸುಲಭವಾಗಿ ಗುರುಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವೈಜ್ಞಾನಿಕವಾದ ಪರಿಕರಗಳ ಮೂಲಕ ಎಷ್ಟನ್ನು ಇದೆರಡೂ ಇಲ್ಲದೇ ಇರೋ ಸ್ಟೇಟಸ್ಸಲ್ಲೂ ಅರ್ಥ ಮಾಡ್ಕೊಳ್ಬೋದಾಗತ್ತೆ. ಇನ್ ಜನರಲ್ ಅದಾಗೋದಿಲ್ಲ, ಅದಕ್ಕೂ ಅಲ್ಲದೇ ಇರೋದು ಅನ್ನೋ ಥರ ಒಂದಿಷ್ಟು ಅಂಶಗಳಿವೆ. ಇವತ್ತಿನ ವಿಜ್ಞಾನ ಮುಟ್ಟದ ತಲುಪದ ಅಥವಾ ಮುಟ್ಟದ ಅಂಶಗಳಿವೆ. ಈ ಸತ್ವ ರಜಸ್ಸು ತಮಸ್ಸು ಇವುಗಳ ಕುರಿತಲ್ಲ ವಿಜ್ಞಾನ ಮುಟ್ಟಿದಂತಿಲ್ಲ ಇನ್ನು. ಅಂದರೆ ಮುಟ್ಟಿದಂತಿಲ್ಲ ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ವಿಜ್ಞಾನಕ್ಕೆ ಇದು ಸಿಕ್ಕಿಲ್ಲ ಅನ್ನೋ ಭಾಷೆಯಲ್ಲಿ ಹೇಳ್ತಾ ಇಲ್ಲ. ವಿಜ್ಞಾನ ಈ ಕ್ಷೇತ್ರದ ಬಗ್ಗೆ ಪ್ರಯತ್ನಿಸಿಲ್ಲ. ಓಕೆ. ಅದು ಬೇರೆ ಕಡೆಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ. ಹಾಗಾಗಿ ಇದು ಇದನ್ನು ಗುರುತಿಸೋದು ಹೇಗೆ ಅಂತ ಅಂದಾಗ ಇದರ ಪರಿಣಾಮದ ಮೇಲೆ ಗುರುತಿಸಬೇಕಾಗತ್ತೆ ಅಂತ. ಅದು ಸುಲಭ ನಮಗೆ ಅಂತ. ಆಯುರ್ವೇದ ಗುರುತಿಸ್ತೀಯಾ? ಸರಿ, ಆಯುರ್ವೇದ ಇದರ ಮೇಲೆ, ಆಯುರ್ವೇದ ಸತ್ವರಜಸ್ಸು ತಮಸ್ಸಿನ ಮೇಲೆ ವಾತ ಪಿತ್ತ ಕಫ ಅನ್ನೋದು ಕೂಡ ಇದರ ವಿವಿಧ ಕಾಂಬಿನೇಷನ್ಗಳ ಮೇಲೆ ಬರುತ್ತೆ. ಅದು ಈ ಮೂರು ಅಂತ ಏನೆಲ್ಲ ಬರುತ್ತೋ ಅದು ಹೀಗೇನೆ ತ್ರಿಮೂರ್ತಿ ಅಂತ ಬರುತ್ತೆ. ಹೌದು, ತ್ರಿಮೂರ್ತಿ ಅಂತ ಬರುತ್ತೆ. ಬ್ರಹ್ಮ ವಿಷ್ಣು ಮಹೇಶ್ವರ, ತ್ರಿಮೂರ್ತಿಗಳ ಕಾರ್ಯ ಇತ್ಯಾದಿಗಳಲ್ಲಿ ಇವೆಲ್ಲ ಅದು ಇದೇ ತರಹನೇ ಬರುತ್ತೆ. ತ್ರಿಮೂರ್ತಿ, ತ್ರಿಗುಣ, ತ್ರಿದೋಷ, ವಾತಪಿತ್ತ ಕಫಗಳನ್ನು ತ್ರಿದೋಷ ಅಂತ ಕರೀತಾರೆ. ಇವುಗಳಲ್ಲೆಲ್ಲ ಇದರ ಅಂಶಗಳಿವೆ. ಇದೇ ಬೇರೆ ಬೇರೆ ತರಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಹೋದಾಗ ಈ ಮೂರು ಬೇರೆ ಸ್ವರೂಪದಲ್ಲಿ, ಇನ್ನೊಂದು ಕಡೆ ಬಂದಾಗ ಇದೇ ಮೂರು ಸ್ವರೂಪದಲ್ಲಿ ಅಂತ. ತ್ರಿಗುಣಗಳೇ ವಾತಪಿತ್ತ ಕಫಗಳ ರೂಪದಲ್ಲಿ ಕಾಣಿಸುತ್ತೆ ಅಂತ. ಹಾಗಾಗಿ ಅವರು ಅದನ್ನೇ ಮಾತಾಡ್ತಾರೆ. ಮತ್ತು ಈ ಭಾಷೆಯನ್ನು ಬಳಸ್ತಾರೆ ಅವರು. ಇದರಲ್ಲಿ ಸತ್ವ ಜಾಸ್ತಿ ಇದೆ, ಇದರಲ್ಲಿ ರಜಸ್ ಜಾಸ್ತಿ ಇದೆ, ಇದರಲ್ಲಿ ತಮಸ್ ಜಾಸ್ತಿ ಇದೆ ಅನ್ನೋ ಮಾತನ್ನು ಬಳಸ್ತಾರೆ. ಹಾಗಾಗಿ ಇದು ಹೆಚ್ಚಿದ್ದಾಗ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳ್ದ. ಅದರ ಅರ್ಥ ಏನು ಅಂದರೆ ನಾವು ಬದುಕಿರುವ ಪ್ರತಿ ಕ್ಷಣವು ನಮ್ಮಲ್ಲಿ ಒಂದೋ ಸತ್ವ ಅಥವಾ ರಜಸ್ಸು ಅಥವಾ ತಮಸ್ಸು ಕೆಲಸ ಮಾಡ್ತಾ ಇರುತ್ತೆ. ಅಂದರೆ ಮೂರೂ ಕೆಲಸ ಮಾಡ್ತಾ ಇರುತ್ತೆ, ಯಾವುದೋ ಒಂದು ಹೆಚ್ಚಿರುತ್ತೆ ಅಂದರೆ ಅದು ಪ್ರಧಾನವಾಗಿರುತ್ತೆ ಅಂತ ಆ ಭಾಷೆ ಬಳಸ್ಕೊಬೋದು ನಾವು. ಸತ್ವ ಪ್ರಧಾನವಾಗಿರುತ್ತೆ ನಮ್ಮ ಬದುಕಿನ ಒಂದು ಕ್ಷಣ, ಇನ್ನೊಂದು ಕ್ಷಣ ರಜಸ್ಸು ಪ್ರಧಾನವಾಗಿರುತ್ತೆ, ಇನ್ನೊಂದು ಕ್ಷಣ ತಮಸ್ಸು ಪ್ರಧಾನವಾಗಿರುತ್ತೆ. ಸತ್ವಪ್ರಧಾನ, ರಜಃಪ್ರಧಾನ, ತಮಃಪ್ರಧಾನವಾಗಿ ನಮ್ಮ ಬದುಕಿನ ಪ್ರತಿ ಕ್ಷಣವೂ ಇರುತ್ತೆ ಅಂತ. ಹಾಗೆಯೇ
ಸಾವಿದೆಯಲ್ಲ ಅದ್ರ ಮೇಲೂ ಇದ್ರ ಪರಿಣಾಮ ಬೀರತ್ತೆ ಅಂತ ಮುಂದಿನ ವಿಷಯ ಹೇಳ್ತಾನೆ. ಸಾವಿನ ನಂತರದ್ದು ಅಂತ ಒಂದು ಅಂಶ ಇದೆಯಲ್ಲ, ಅದರ ಅದು ಕೂಡ ಇದು ಇದು ಅದರ ಮೇಲೆ ಕೂಡ ಇದರ ಪರಿಣಾಮ ಇದೆ ಅಂತ ಒಂದು ಹೇಳ್ತಾರೆ. ಸಾವಿನ ನಂತರ ಕೂಡ ಓಕೆ, ಸಾವಿನ ನಂತರ ನಾವು ಏನಾಗ್ತೀವಿ ಅಂತ ಅನ್ನೋದು, ಸಾವಿನ ಕ್ಷಣದಲ್ಲಿ ನಮ್ಮಲ್ಲಿ ಸತ್ವ ಇತ್ತ ರಜಸ್ಸಿತ್ತ ತಮಸ್ಸಿತ್ತ ಪ್ರಧಾನವಾಗಿ ಅನ್ನೋದನ್ನು ಅವಲಂಬಿಸಿದೆ ಅಂತ ಹೇಳ್ತಾನೆ. ಯದಾ ಸತ್ವೇ ಪ್ರವೃದ್ಧೇತು ಪ್ರಲಯಂ ಯಾಂತಿ ಯಾತಿ ದೇಹಭೃತ್ ತದೋತ್ತಮ ವಿಧಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಪ್ರಾಣ ಬಿಡುವ ಕ್ಷಣ ಇದೆಯಲ್ಲ, ಆ ಕ್ಷಣದಲ್ಲಿ ಸತ್ವ ಪ್ರವೃದ್ಧವಾಗಿದ್ದರೆ, ಸತ್ವ ಹೆಚ್ಚಿದ್ರೆ ನಮ್ಮಲ್ಲಿ, ನಾವು ಉತ್ತಮ ಲೋಕಕ್ಕೆ ಹೋಗ್ತೀವಿ ಅಂತ. ಉತ್ತಮ ವಿಧಾಂ ಲೋಕಾಂ ಅಂತ, ಉತ್ತಮ ಲೋಕ ಅಂತಲೇ ಅರ್ಥ ಮಾಡ್ಕೊಳ್ಳೋಣ, ಅಲ್ಲಿಗೆ ಹೋಗ್ತೀವಿ. ಅಮಲಾನ್ ಶುದ್ಧವಾದ ಲೋಕಗಳು, ಅಮಲವಾದ ಲೋಕಗಳು, ಪವಿತ್ರವಾದ ಲೋಕಗಳನ್ನು ಸೇರ್ತೀವಿ ಅಂತ, ಪವಿತ್ರ ಲೋಕಗಳಿಗೆ ಹೋಗ್ತೀವಿ ಅಂತ. ಕೆಲವೊಂದು ಪ್ರಶ್ನೆ ಇದೆ, ನಾನೇ ಆ ಪ್ರಶ್ನೆಯನ್ನು ಆಮೇಲೆ ಉತ್ತರಿಸ್ತೀನಿ. ರಜಸಿ ಇನ್ನು ರಜಸ್ಸು ಜಾಸ್ತಿ ಇದ್ದರೆ, ರಜಸ್ಸಿದ್ದಾಗ ಪ್ರಳಯಂಗತ್ವ ಪ್ರಳಯ ಆದರೆ ಅಂತ. ಇಲ್ಲಿ ಭಾಳ ಚೆನ್ನಾಗಿರೋದೇನೆಂದರೆ, ಈ ಗೀತೆ ಬಂದಾಗ ಬಹಳ ಸಲ ನಾನು ಹೇಳಿದೆ, ಪ್ರಳಯ ಅಂದರೆ ಭಯಂಕರವಾದದ್ದು, ಏನೂ ಕೆಡುಕು ಅಂತ ಯೋಚಿಸಬೇಕಾಗಿಲ್ಲ. ಅದು ಇದರ ಇನ್ನೊಂದು ಸ್ಥಿತಿಗೆ ಮರ್ಜಾಗೋದು ಪ್ರಳಯ, ಪರಿವರ್ತನೆ ಪ್ರಳಯ, ಬದಲಾಗೋದು ಪ್ರಳಯ ಅಂತ ಇಲ್ಲಿ ಪ್ರಳಯ ಅಂತಲೇ ಹೇಳ್ತಾನೆ. ಈಗ ಯಾವಾಗ ಜೀವಿ ಸತ್ವಪ್ರಧಾನವಾದಾಗ ಪ್ರಳಯ ಆಗತ್ತೋ, ಆಗ ಅವನು ಉತ್ತಮ ಲೋಕಕ್ಕೆ ಹೋಗ್ತಾನೆ ಅಂತ. ಪ್ರಳಯ ಅಂದರೆ ಇವನ ಪ್ರಳಯ, ಇವನು ಲೀನನಾದ ಇನ್ನೊಂದರಲ್ಲಿ ಅಂತ. ಹಾಗೆ ರಜಸ್ಸು ಇದ್ದಾಗ ಆದರೆ ಕರ್ಮ ಸಂಗಿಷು ಜಾಯತೆ ಅಂತ, ಅವನು ಮತ್ತೊಂದು ಜನ್ಮ ತಾಳ್ತಾನೆ ಇಲ್ಲಿ ಭೂಮಿಯಲ್ಲಿ. ಆದರೆ ಎಲ್ಲಿ ತಾಳ್ತಾನೆ ಅಂದರೆ ಕರ್ಮದ ಸಂಘ ಇರುವ ಜನರ ನಡುವೆ ಹುಟ್ಟುತ್ತಾನೆ ಅಂತ. ಅಂದರೆ ಸತ್ ಈ ಕ್ರಿಯೆಗಳನ್ನು ಹೆಚ್ಚು ಹೆಚ್ಚು ಮಾಡುವವರ ನಡುವೆ ಹುಟ್ಟುತ್ತಾನೆ. ಆವಾಗ ಸಹಜವಾಗಿ ಅದೇನು ಮಾಡುತ್ತೆ, ರಜಸ್ಸಿನ ಧರ್ಮವೇ ಕ್ರಿಯೆಯಲ್ಲಿ ತೊಡಗಿಸೋದಲ್ವಾ, ಇವನನ್ನು ಕ್ರಿಯೆಯಲ್ಲಿ ತೊಡಗಿಸತ್ತೆ, ಇವನನ್ನು ಕ್ರಿಯೆಯಲ್ಲಿ ತೊಡಗಿಸತ್ತೆ. ಈಗ ಸತ್ವ ಪ್ರಧಾನ ಆಗಿ ಹಾಗೇನಾದರೂ ಆದರೆ ಅವನು ಯೋಗಿಗಳ ನಡುವೆ ಹುಟ್ಟಬಹುದು. ಅವರು ಕ್ರಿಯೆಗಳನ್ನು ಹೆಚ್ಚು ಮಾಡೋದಿಲ್ಲ. ಈಗ ಇದರಲ್ಲೋ ಹಿಮಾಲಯದಲ್ಲೋ ಇನ್ನೆಲ್ಲೋ ತಪಸ್ಸು ಮಾಡುವ ಇವರುಗಳಿರ್ತಾರಲ್ಲ, ಅವರು ಬೇರೆ ಕ್ರಿಯೆಗಳನ್ನು ಮಾಡೋದಿಲ್ಲ. ಬದುಕಿಗೆ ಅನಿವಾರ್ಯವಾದ ಕ್ರಿಯೆ ಮಾತ್ರ, ಉಸಿರಾಡಬೇಕು, ದೇಹದ ಮಲಮೂತ್ರಗಳನ್ನು ಹೊರಗೆ ಹಾಕಬೇಕು, ದೇಹಕ್ಕೆ ಒಂದಿಷ್ಟು ಆಹಾರ ತೆಗೆದುಕೊಳ್ಬೇಕು, ಒಂದು ಅಲ್ಪ ಸ್ವಲ್ಪ ಬಟ್ಟೆಯಿಂದ ಮೈ ಮುಚ್ಕೋಬೇಕು, ಇಷ್ಟು ಹೊರತುಪಡಿಸಿ ಅವರು ಪ್ರಮೋಷನ್ಗಾಗಿ, ಅವರು ಮನೆ ಕಟ್ಟೋಕ್ಕೆ ಅಂತ, ಜಮೀನು ಮಾಡೋಕ್ಕೆ ಅಂತ, ಯಾವುದಕ್ಕೂ ಏನೂ ಮಾಡೋಲ್ಲ. ಒಂದು ಪ್ರಶಸ್ತಿ ತಗೊಳ್ಳೋದಕ್ಕೆ ಅಂತ ಯಾವ ಕಾರಣಕ್ಕೂ ಕ್ರಿಯೆ ಮಾಡೋಲ್ಲ. ಅವರು ಮಾಡುವ ಕ್ರಿಯೆ ಯಾವುದು ಅಂದರೆ ಧ್ಯಾನವೋ ಇನ್ನೊಂದು ಸಾಧನೆಗಾಗಿ ಮಾತ್ರ ಮಾಡ್ತಾರೆ. ಉಳಿದಂತೆ ಯಾವ ಕ್ರಿಯೆ ಮಾಡಿದರೂ ಜೀವ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಕ್ರಿಯೆ ಮಾಡ್ತಾರೆ ಅವರು. ಅಲ್ಲಿ ಎಲ್ಲೋ ಹೋಗಿ ಹುಟ್ಟುಕೊಂಡ್ರೆ ನಮ್ಮನ್ನು ಅದು ಕ್ರಿಯಾಶೀಲಗೊಳಿಸಲ್ಲ, ಆ ಕಡೆ ತಗೊಳ್ಳೋ ಹೋಗ್ಬಿಡತ್ತೆ. ಅದು ವಾತಾವರಣಕ್ಕೊಂದು ಕೆಲಸ ಇರುತ್ತೆ, ಅಂಥವ್ರ ಜೊತೆಗಿದ್ದಾಗ ಆ ಪ್ರವೃತ್ತಿ ಆಗತ್ತೆ ಅಂತ. ಹಾಗಾಗಿ ರಜಸ್ಸು ಸಾಯುವಾಗ ರಜಸ್ಸು ಹೆಚ್ಚಿದೆ ಅಂತ ಅಂದರೆ ಕ್ರಿಯಾಶೀಲರ ನಡುವೆ ಹುಟ್ಟಿಸತ್ತೆ ಅದು. ಅಂದರೆ ಕ್ರಿಯಾಶೀಲರು ಅಂದರೆ ಕ್ರಿಯೆಯಲ್ಲಿ ತೊಡಗಿಸಿಕೊಂಡವರು. ಕ್ರಿಯೆಯಲ್ಲಿ ತೊಡಗಿಸಿಕೊಂಡವರು ಅಂದರೆ ಸಾಧಾರಣ 99% ಮನುಷ್ಯರು ಅಂತಲೇ ಹೇಳಬೇಕು. 1% ಜನ ಇರ್ಬೋದು ಆ ಥರ ಇರೋದು, 99% ಜನ. ತಥಾ ಪ್ರಲೀನ ತಮಸಿ, ತಮಸ್ಸು ಹೆಚ್ಚಿದ್ದಾಗ ಒಂದೊಮ್ಮೆ ಸಾವು ಬಂದರೆ ಮೂಢ ಯೋನಿಷು ಜಾಯತೆ ಅಂತ. ಅಂದರೆ ಮೂಢ ಯೋನಿಗಳಲ್ಲಿ, ಮೂಢ ಜಾತಿಗಳಲ್ಲಿ ಹುಟ್ಟತ್ತೆ ಅಂತ. ಮತ್ತು ಇಲ್ಲಿ ಜಾತಿ ಅಂತ ಅಂದರೆ ಬ್ರಾಹ್ಮಣ ವೈಶ್ಯ ಶೂದ್ರ ಅಂತ ಅರ್ಥ ಮಾಡ್ಕೋಬಾರ್ದು. ಯೋನಿ ಜಾತಿ ಅಂತೆಲ್ಲ ಇಲ್ಲಿ ಬಳಸೋದು ವರ್ಗ ಅಂತ. ಅಂದರೆ ಈ ಪಶುಗಳು, ಪ್ರಾಣಿಗಳು, ಮರಗಿಡಗಳು ಇಂಥವಿಯೆಲ್ಲ ಅಂತಹ ಇದರಲ್ಲಿ ಹುಟ್ಕೊಳ್ತಾನೆ ಅಂತ. ಅದಕ್ಕೆ ಇಲ್ಲಿ ಬಳಸೋದು ಅವನು ಮೂಢ ಅಂತ ಬಳಸ್ತಾನೆ. ಮೂಢ ಅಂತ ಒಂದು ಬೈಗಳಾಗಿ ಬಳಸ್ತೀವಿ ನಾವು ಇನ್ನೊಂದು ಅಂತ. ಆದರೆ ಇಲ್ಲಿ ಮೂಢ ಅನ್ನುವ ಬೈಗಳದಲ್ಲೂ ಕೂಡ ಅದನ್ನು ಬಳಸೋದು ಯಾರಿಗೆ ಅಂದರೆ, ಮೂಢ ಅಂತ ಬಳಸೋದು ನಾವು ದಡ್ಡರಿಗೆ ಬಳಸೋದು ಆ ಶಬ್ದ. ದಡ್ಡ ಅಂದರೆ ಅರ್ಥ ಏನು ಅಂದರೆ ಶಾರ್ಪ್ನೆಸ್ ಕಡಿಮೆ ಇದೆ ಅವನ ಬುದ್ಧಿಯಲ್ಲಿ ಅಂತ ಅರ್ಥ. ಶಾರ್ಪ್ನೆಸ್ ಕಡಿಮೆ ಇದೆ ಅಂದರೆ ಅರ್ಥ ಏನು, ಅವನ ಇಂದ್ರಿಯಗಳು ಅಷ್ಟು ಚಟುವಟಿಕೆಯಿಂದ ಕೆಲಸ ಮಾಡೋದಿಲ್ಲ ಅಂತ. ಅವನ ಗ್ರಹಿಕೆಯಲ್ಲಿ ಸಮಸ್ಯೆ ಇದೆ. ಅದರ ಅರ್ಥ ಅವನ ಇಂದ್ರಿಯಗಳು, ಮನಸ್ಸು, ಇವುಗಳು ಬಹಳ ಸೂಕ್ಷ್ಮವಾಗಿ ಕೆಲಸ ಮಾಡೋದಿಲ್ಲ, ಸ್ವಲ್ಪ ಮದ್ದು ಮದ್ದಾಗಿರತ್ತೆ ಅಂತ.
ಮನುಷ್ಯನಿಗಿಂತ ಪ್ರಾಣಿವರ್ಗಕ್ಕಿಂತ ಮರಗಿಡಗಳಲ್ಲಿ ಈ ಇಂದ್ರಿಯಗಳ ಕಾರ್ಯಕ್ಷಮತೆ ಕಡಿಮೆ. ಯಾವುದೋ ಒಂದು ಮನುಷ್ಯನನ್ನು ಮೀರಿ ಇರ್ಬೋದು, ಕುದುರೆ ನಮಗಿಂತ ಜಾಸ್ತಿ ಓಡ್ಬೋದು, ನಮ್ಮ ಕಾಲಿಗಿಂತ ಬಲ ಕುದುರೆಯ ಕಾಲಿಗಿರ್ಬೋದು, ಹೀಗಿರ್ಬೋದು ಒಂದೊಂದು ಇದಕ್ಕಿಂತ. ಆದರೆ ಓವರಾಲ್ ಅಂತ ತಗೊಂಡ್ರೆ ಮನುಷ್ಯನ ಇಂದ್ರಿಯಗಳಿಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಸಾಮರ್ಥ್ಯ ಪ್ರಾಣಿಗಳ ಇಂದ್ರಿಯಗಳಿಗಿಲ್ಲ. ಒಂದು ಇಂದ್ರ ಶಾರ್ಪ್ ಇರ್ಬೋದು, ಎಲ್ಲ ಇಂದ್ರಿಯಗಳಿರೋದಿಲ್ಲ ಹಾಗೆ. ಹಾಗಾಗಿ ಈ ಮನಸ್ಸು ಮತ್ತು ಈ 10 ಇಂದ್ರಿಯಗಳನ್ನು 11 ಇಂದ್ರಿಯಗಳನ್ನು ಬಳಸಿ ಏನೋ ಒಂದನ್ನು ಮಾಡೋದಕ್ಕೆ ಹೋಗಿ ಸಾಧ್ಯ ಆಗೋದಿಲ್ಲ. ಮನುಷ್ಯ ಅತೀತವಾದದ್ದನ್ನೆಲ್ಲ ಸಾಧಿಸೋಕೆ ಹೋಗ್ತಾನಲ್ಲ, ಹಾಗೆ ಪಶುಪ್ರಾಣಿಗಳಿಗೆ ಮಾಡೋಕ್ಕಾಗೋದಿಲ್ಲ. ತಮ್ಮ ಬದುಕಿಗೆ ಬೇಕಾದ್ದನ್ನು ಮಾಡಿಕೊಳ್ಳಬಲ್ಲವು. ಅವರಿಗೇನು ಹೊಟ್ಟೆಪಾಡು, ಅದನ್ನು ಮಾಡ್ಕೊಳ್ಬಲ್ಲವು. ಬೇಟೆಯಾಡಬೇಕಾ, ಇನ್ನೊಂದು ಮಾಡಬೇಕಾ, ಮಾಡ್ತವೆ. ಸಂತಾನೋತ್ಪತ್ತಿ ಮಾಡ್ತವೆ, ನಿದ್ರೆ ಮಾಡ್ತವೆ. ಇದನ್ನು ಇವರು ಮಾಡಲ್ಲ ಪ್ರಾಣಿಗಳೇನು. ನಾವು ತಂದು ನಮ್ಮ ಇಂದ್ರಿಯಗಳ ಸಾಮರ್ಥ್ಯವನ್ನು ಬಳಸಿ ಅವುಗಳನ್ನು ಇನ್ನಷ್ಟು ರೆಡಿ ಮಾಡೋದು ಬೇರೆ. ಓಡ್ತಾ ಇದ್ದ ಕುದುರೆ ಅಂತಂದು ಟ್ರೈನಿಂಗ್ ಕೊಟ್ಟು ಅದು ಇದ್ರ ಕುದುರೆ ಮಾಡೋದು ಬೇರೆ. ಡ್ಯಾನ್ಸಿಂಗ್ ಕುದುರೆ ಮಾಡ್ಬೋದು, ಡ್ಯಾನ್ಸಿಂಗ್ ಕುದುರೆ ಮಾಡ್ಬೋದು, ಆನೆ ಹತ್ರ ಫುಟ್ಬಾಲ್ ಆಡಿಸ್ಬೋದು, ನಾಯಿ ಹೇಳ್ದಂಗೆ ಕೇಳುವಂತೆ ಮಾಡ್ಬೋದು. ಈಗೇನು ಮಜಾ ರೀಲ್ಗಳು ಕಾಣಿಸುತ್ತೆ, ನಾಯಿಗಳಿದ್ದೆಲ್ಲ ತೆಗೆದುಬಿಟ್ರೆ ಭಜನೆ ಮಾಡೋ ನಾಯಿಯಿಂದ ಹಿಡಿದು ಕಾಣಿಸುತ್ತೆ. ಇದು ಬರೀ ಅದರ ಇಂದ್ರಿಯದ ಸಾಮರ್ಥ್ಯದಿಂದ ಸಹಜವಾಗಿ ಆದದ್ದಲ್ಲ, ನಮ್ಮ ಇಂದ್ರಿಯ ಶಕ್ತಿಯಲ್ಲಿ ಕೆಲಸ ಮಾಡಿರೋ, ಅದನ್ನು ಟ್ರೈನ್ ಅಪ್ ಮಾಡಿದ್ವಿ ನಾವು ಅಂತ. ಹೀಗಾಗಿ ಪ್ರಾಣಿಗಳಲ್ಲಿ ಈ ಸಾಮರ್ಥ್ಯಗಳು ಸಹಜವಾಗಿ ಕಡಿಮೆ ಇವೆ. ಹಾಗೆಯೇ ಮರಗಿಡಗಳು ಅಂತ ಹೋದರೆ ಅವಾಗ ಇನ್ನೂ ಕಡಿಮೆ ಇವೆ. ಉದಾಹರಣೆ, ಮರಗಿಡಗಳಿಗೆ ಸಂವೇದನೆ ಇದೆಯಾ ಇಲ್ವಾ ಅಂತ ಒಂದು ಚರ್ಚೆ ಇದೆ. ನಮ್ಮಲ್ಲಿ ಬಹಳ ಹಿಂದೆನೇ ಸಂವೇದನೆ ಇದೆ ಅಂತ ಹೇಳಿದರು. ಅದಕ್ಕೆ ನೋವು ಮತ್ತು ನಲಿವು ಎರಡೂ ಮರಕ್ಕೆ ಅರ್ಥ ಆಗುತ್ತೆ ಅಂತ ನಮ್ಮಲ್ಲಿ ಇತ್ತು ಆ ಮಾತು. ಅದಕ್ಕೆ ನೋವಾಗುತ್ತೆ, ನಲಿವಾಗುತ್ತೆ ಅಂತ ಬಹಳ ಕಾಲ ಹಾಗಿಲ್ಲ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಇಲ್ಲ, ಅವಕ್ಕೂ ಆ ಫೀಲಿಂಗ್ ಇದೆ ಅನ್ನೋದು ಬಂತು ಮಾತುಗಳು. ಗೊತ್ತಾಗತ್ತೆ ಓಕೆ ಅಂತ, ಗುರುತಿಸುತ್ತೆ ಅಂತ. ಆದರೆ ಆ ಗುರುತಿಸುವಿಕೆ ನಮ್ಮಷ್ಟ ಅಂದರೆ ನಮ್ಮಷ್ಟ ಅಲ್ಲ, ಅದು ತುಂಬ ಕಡಿಮೆ ಪ್ರಮಾಣದಲ್ಲಿ ಗುರುತಿಸಬಲ್ಲವು ಅದನ್ನು. ಅಂದರೆ ಇದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಅದನ್ನು ಅವನು ಹೇಳಿದ್ದೇನೆಂದರೆ, ತಮಸ್ಸು ಇಲ್ಲಿ ಹೆಚ್ಚಿದರೆ ಸಾಯುವಾಗ ಅಲ್ಲಿ ಕೂಡ ತಮಸ್ಸಿನ ಪರಿಣಾಮವೇ ಹುಟ್ಟುಕೊಂಡು ಬಿಡುತ್ತೆ. ತಮಸ್ಸಿನ ಪರಿಣಾಮ ಹುಟ್ಟುಕೊಂಡಾಗ ಆಗೋದೇನು ಅಂತಂದರೆ ಅದರಲ್ಲಿ ಆ ಕ್ಷಮತೆ ಕಡಿಮೆ ಎದ್ದು ಬಿಡುತ್ತೆ, ಇಂದ್ರಿಯಗಳ ಕ್ಷಮತೆ ಕಡಿಮೆ ಎದ್ದು ಬಿಡುತ್ತೆ. ಹಾಗಾಗಿ ಬದುಕಿನ ಕ್ಷಣಗಳಲ್ಲಿ ಸತ್ವ ರಜಸ್ಸು ತಮಸ್ಸುಗಳು ಏನು ಮಾಡುತ್ತೆ ಅಂತ ಹೇಳಿದ್ದನ್ನು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಲ್ಲ ನಾವು. ಹಾಗೆ ಸಾವಿನ ಕ್ಷಣದಲ್ಲಿದ್ದರೆ ಏನು ಅನ್ನೋದನ್ನು ಇಲ್ಲಿ ನೋಡಿದ ಅಂತ. ಆದರೆ ಇದರಲ್ಲಿ ಒಂದು ಪ್ರಶ್ನೆ ಏನು ಬರುತ್ತೆ ಅಂದರೆ, ಈಗ ನಾವೇನು ಕರ್ಮ ಮಾಡ್ತೀವಿ, ಈ ಕರ್ಮದ ಪರಿಣಾಮವಾಗಿ ಜನ್ಮಾಂತರ ಅಂತಲೇ ಬಂದಿರೋದು ಗೀತೆಯಲ್ಲೂ ಬಂದಿದೆ, ಬೇರೆ ಕಡೆಗೂ ಬಂದಿದೆ ಅಲ್ವಾ. ಸತ್ಕರ್ಮ ಮಾಡಿದರೆ ಸ್ವರ್ಗ ಸಿಗತ್ತೆ, ಒಳ್ಳೆ ಕೆಲಸ ಮಾಡಿದರೆ ಸ್ವರ್ಗ ಸಿಗತ್ತೆ, ಕೆಟ್ಟ ಕೆಲಸ ಮಾಡಿದರೆ ನರಕ ಸಿಗತ್ತೆ, ಹಿಂಗೆ ಏನೇನೋ ಮಾತುಕತೆಗಳಿವೆಯಲ್ಲ. ಅದಕ್ಕೆ ಇದಕ್ಕೆ ವಿರೋಧ ಬಂತಲ್ವಾ ಅಂತ. ಆದರೆ ಇದು ಹೆಂಗೆ ಒಂದು ಇಂಟರ್ಲಿಂಕ್ ಇದೆ ಇಲ್ಲಿ ಇವುಗಳ ನಡುವೆ ಅಂತ ಅಂದರೆ, ನಾವು ಅಂತಹ ಸತ್ಕರ್ಮಗಳನ್ನು ಮಾಡಿದರೆ ಸಾಯುವ ಕ್ಷಣದಲ್ಲಿ ಸತ್ವ ವೃದ್ಧಿಯಾಗಿರುತ್ತೆ ಅಂತ. ನಾವು ಆ ಥರ ಮಾಡಿಕೊಳ್ಳದೇ ಇದ್ದರೆ ಒಂದು ರಜಸ್ಸು ಹೆಚ್ಚಾಗಿರುತ್ತೆ, ಇಲ್ಲ ತಮಸ್ಸು ಹೆಚ್ಚಾಗಿರುತ್ತೆ ಅಂತ. ಇನ್ನೊಂದು ಚರ್ಚೆನೂ ಬಂತು ಅಲ್ಲಿ, ಏನಂದರೆ ಇದರಲ್ಲೊಂದು ಚರ್ಚೆ ಇದೆಯಲ್ಲ, ಸಾಯುವ ಕ್ಷಣದಲ್ಲಿ ಭಗವಂತನ ಸ್ಮರಣೆ ಮಾಡಿದರೆ, ಅದು ಕೃಷ್ಣನು ಹೇಳ್ದ ಅದನ್ನ, ಎಂ ಆಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೆಯವರಂ ತನ್ ತಮೇವೇತಿ ಕೌಂತೆಯ ಅಂತ ಒಂದು ಮಾತು ಹೇಳ್ದ. ಅಂದರೆ ಸಾಯುವ ಕ್ಷಣದಲ್ಲಿ ಯಾವ ಯೋಚನೆ ಇರುತ್ತೋ ಅದೇ ಮುಂದಿನ ಹುಟ್ಟಿ ಕಾರಣ ಆಗತ್ತೆ ಅಂತ ಒಂದು ಹೇಳ್ದ. ಅಂತಕಾಲೇಚ ಮಾಮೇವ ಸ್ಮರನ್ಮುಕ್ತ್ವಾ ಕಲೆಯವರಂ ಅಂತ ಒಂದು ಹೇಳ್ದ. ಸಾಯುವಾಗ ನನ್ನ ನೆನಪಿದ್ರೆ ನನ್ನನ್ನೇ ಸೇರ್ತಾನೆ ಅಂತ ಒಂದು ಮಾತು ಹೇಳಿದ್ನಲ್ಲ, ಅದು ಸತ್ವ. ಇದು ಸತ್ವ, ಅವನ ನೆನಪು ಬರೋದು. ನೆನಪು ಹಾಗಿದ್ರೆ ಸುಲಭ ಆಯ್ತಲ್ಲ, ಬದುಕಿಡಿ ಏನು ಬೇಕಿದ್ರು ಮಾಡಿದ್ರಾಯ್ತು. ಸಾಯುವ ಕ್ಷಣದಲ್ಲಿ ದೇವರು ನೆನಪು ಮಾಡ್ಕೊಂಬಿಟ್ರೆ ಸಾಕಲ್ಲ, ಇದೆಲ್ಲ ಯಾಕೆ ಹೇಳ್ತೀರಿ ಅಂತ ಅಂದರೆ ಹಾಗಲ್ಲ ಅಂತ. ಯಾಕೆಂದರೆ ಸಾಯುವ ಕ್ಷಣ ನಮ್ಮ ಕೈಯಲ್ಲಿಲ್ಲ, ನೆನಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ, ಅದು ಮರಸತ್ತೆ ಅಂತ ಹೇಳಿದ್ವಲ್ಲ. ಇದೆಲ್ಲವೂ ಇಂಟರ್ಲಿಂಕ್, ಒಂದೇ ವಿಷಯವನ್ನೇ ಇದು ಬೇರೆ ಬೇರೆ ತರಹದಲ್ಲಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಸಾಯುವ ಕ್ಷಣದಲ್ಲಿ ಸತ್ವ ವೃದ್ಧಿಯಾಗಿರಬೇಕಾ, ರಜಸ್ಸು ವೃದ್ಧಿಯಾಗಿರಬೇಕಾ, ತಮಸ್ಸು ವೃದ್ಧಿಯಾಗಿರಬೇಕಾ ಅನ್ನೋ ತೀರ್ಮಾನ ಮಾಡಿಕೊಂಡು ನಾವು ನಮ್ಮ ಇಡೀ ಬದುಕನ್ನು ಕಟ್ಕೋಬೇಕಾಗತ್ತೆ. ಅಂದರೆ ನಾಳೆ ನಾನೊಂದು ಮರವಾಗಿ ಹುಟ್ಟುತ್ತೀನಿ, ನಾನೊಂದು ಪ್ರಾಣಿಯಾಗಿ ಹುಟ್ಟುತ್ತೀನಿ, ಸಾಕು ನನಗೆ ಅಂತ ಇದ್ದರೆ ಅದು ತಮಃಪ್ರಧಾನವಾಗಿಯೇ ಬದುಕು ಮಾಡ್ಕೊಂಡು ಹೋಗ್ಬಿಡ್ಬೋದು ಅಂತ. ಹಾಗಾಗಿ ಇವೆಲ್ಲ ಒಂದಕ್ಕೊಂದಕ್ಕೆ ಲಿಂಕ್ ಇರೋದು. ಅಲ್ಟಿಮೇಟ್ಲಿ ಇವೆಲ್ಲವೂ ಒಂದೇ ಸತ್ಯವನ್ನು ಪ್ರತಿಪಾದಿಸ್ತಾ ಇವೆ, ಬದುಕಿನ ಹಲವು ಕೋನಗಳಿಂದ ಹೇಳ್ತಾ ಇವೆ ಅಂತ. ಸೊ ಹಾಗೆ ಸತ್ವ ಮತ್ತು ರಾಜಸ ಮತ್ತು ತಾಮಸ, ಈ ಗುಣಗಳ ಬಗ್ಗೆ ಮಾತಾಡಿದ್ವಿ, ಇದರ ಬೇರೆ ಬೇರೆ ಆಯಾಮಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತು
ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅಂದರೆ ಅದನ್ನು ಬೇರೆ ಆ್ಯಂಗಲಿಂದ ನೋಡುವಂಥ ಇನ್ನೊಂದು ಸಿದ್ಧಾಂತದ ಆ್ಯಂಗಲಿಂದ ನೋಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ವಿ. ಈ ಎಲ್ಲ ವಿಚಾರಗಳನ್ನ ಹೇಳಿಕೊಟ್ಟಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಈ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ವಿಡಿಯೋನ ಅಂತ ಹೇಳ್ತಾ ನಾನು ಈ ಪ್ರೋಗ್ರಾಮ್ ಮುಗಿಸ್ತಿದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ನಾವು ಈಗ ಆಲ್ರೆಡಿ ಹೇಳಿದ ಹಾಗೆ ಮಹಾಭಾರತ ರಹಸ್ಯಗಳು ಪ್ರಶ್ನೋತ್ತರ ಸರಣಿ ಕೂಡ ಶುರು ಮಾಡಿದ್ದೀವಿ. ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನ ಕೊಡ್ತಾ ಇದ್ದೀವಿ, ಅದನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಿದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೇನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜನಗರ, ಬೆಂಗಳೂರು.